Good morning, friends. Welcome to this session. Yes. ಈ ಸೆಷನ್ನಲ್ಲಿ ನಾವು ಏನು ನೋಡ್ತೇವೆ ಅಂದರೆ ಟ್ರಾನ್ಸ್ಲೇಷನ್ ಫಾರ್ ಪಿ ಎಸ್ ಐ ಎಕ್ಸಾಮ್. ಪ್ರಿಯ ಮಿತ್ರರೇ, ನೀವು ಈ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೀಡಿಯೋಗಳನ್ನು ನೋಡಿರ್ತೀರಿ, ಸಾಕಷ್ಟು ಅಭ್ಯಾಸವನ್ನು ನೀವು ಮಾಡ್ತಾ ಇರ್ತೀರಿ. ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ನಾನು ಕೂಡ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುವ ಹಾಗೆ, ಪರೀಕ್ಷೆಗೆ ಹೆಲ್ಪ್ ಆಗುವ ಹಾಗೆ, ಈ ಟ್ರಾನ್ಸ್ಲೇಷನ್ ಭಾಷಾಂತರ ಅಂತ ಏನು ಬರ್ತದೆ ಅದಕ್ಕೆ ಏನು ಬೇಕು, ಪ್ರಮುಖವಾಗಿ ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾರ್ಮಲಿ ನಮ್ಮ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಈ ಭಾಷಾಂತರ ಅನ್ನೋದೊಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ಬೋದು. ಅದನ್ನು ಸರಳವಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು? ನೀವು ಡೈರೆಕ್ಟಾಗಿ ಒಮ್ಮೆ ಈ ಪ್ಯಾರಾಗ್ರಾಫ್ಸನ್ನು ತೊಗೊಂಡು ನೋಡಿದಾಗ ಭಾಳ ಡಿಫಿಕಲ್ಟ್ ಆಗ್ತದೆ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಆ ಬೇರೆ ಸಬ್ಜೆಕ್ಟ್ನಲ್ಲಿ ಪಾಸಾಗಿ ಟ್ರಾನ್ಸ್ಲೇಷನಲ್ಲಿ ಅನುತ್ತೀರ್ಣ ಆದಂತಹ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿವೆ. ಹಾಗಾಗಿ ಈ ವಿಡಿಯೋನಲ್ಲಿ ನಿಮಗೆ ಈ ಟ್ರಾನ್ಸ್ಲೇಷನ್ ಭಾಳ ಡಿಫಿಕಲ್ಟ್ ಅಲ್ಲ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸನ್ನು ನಾವು ನೋಡೋಣ. ಏನು ಬೇಕು? ಫಸ್ಟಾಗಿ ವೊಕ್ಯಾಬ್ಯುಲರಿ ಬೇಕು ನಮಗೆ. ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಅಂತಂದರೆ ಫಸ್ಟ್ ನಮಗೆ ವೊಕ್ಯಾಬ್ಯುಲರಿ ಬೇಕು. ಆ ವೊಕ್ಯಾಬ್ಯುಲರಿ ಇಲ್ಲ ಅಂತಂದರೆ ನಮಗೆ ಬರಲ್ಲ. ಸೊ ವಾಟ್ ಈಸ್ ದ್ಯಾಟ್ ವೊಕ್ಯಾಬ್ಯುಲರಿ? ಶಬ್ದ ಸಂಗ್ರಹ ಕರೆಕ್ಟಾಗಿ ಇರಬೇಕು. ಯಾಕಂದರೆ ಆ ಭಾಷಾಂತರದಲ್ಲಿ ಪ್ಯಾರಾಗ್ರಾಫ್ನಲ್ಲಿ ನಿಮಗೆ ಬೇರೆ ಬೇರೆ ಶಬ್ದಗಳ ಒಂದು ಗುಂಪಿರ್ತದೆ. ಆ ಶಬ್ದಕ್ಕೆ ಏನಂತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಹೇಗಂತಂದರೆ ಈಗ ನೀವು ಈಗ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್, ಪ್ರಮಾಣ ವಚನ ಬೋಧಿಸಿದರು ಅನ್ಬೇಕಾದ್ರೆ ಬೋಧನೆ ಎಡ್ಮಿನಿಸ್ಟರ್, ನಾಗಾಲೋಟ ಅಂತಂದರೆ ಏನು ಗ್ಯಾಲಪ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಒಂದು ಕಾಂಟೆಕ್ಸ್ಟ್ಗೆ ಸಂದರ್ಭಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಶಬ್ದಗಳ ಸಂಗ್ರಹ ನಮಗೆ ಇತ್ತು ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಈಸಿ ಫಾರ್ ಅಸ್. ಇದಕ್ಕಾಗಿ ಜಾಸ್ತಿ ರೀಡಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಕನ್ನಡ ನ್ಯೂಸ್ ಪೇಪರ್, ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಿದಾಗ ನಮಗೊಂದು ಐಡಿಯಾ ಸಿಗ್ತದೆ. ಶಬ್ದ ಸಂಗ್ರಹ ಇತ್ತು ಅಂತಂದರೆ ನಿಮಗೆ ಒಂದೇನೋ ಕಾನ್ಫಿಡೆನ್ಸ್ ಬರ್ತದೆ. ಈಗ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿತು ಅಂತ, ಗೌರ್ಮೆಂಟ್ ಇಶ್ಯೂಡ್ ಅ ನೋಟಿಸ್, ಗೌರ್ಮೆಂಟ್ ನೋಟಿಫೈಡ್. ಬೇರೆ ಬೇರೆ ಶಬ್ದಗಳನ್ನು ನಾವು ಹೇಗೆ ಒಂದು ಸಂದರ್ಭಕ್ಕೆ ತಕ್ಕಂಗೆ ನಾವು ಹೇಳಬೇಕು? ಸರ್ಕಾರವು ತನಿಖೆಯನ್ನು ಆದೇಶ ಮಾಡುತ್ತದೆ. ದ ಗೌರ್ಮೆಂಟ್ ಆರ್ಡರ್ಸ್ ಫಾರ್ ಅ ಪ್ರೋಬ್, ದ ಗೌರ್ಮೆಂಟ್ ಆರ್ಡರ್ಸ್ ಫಾರ್ ಆನ್ ಎನ್ಕ್ವೈರಿ. ನಮಗೇನು ಗೊತ್ತಾಗಬೇಕಾಗಿದೆ ಏನಂದರೆ, ಸರ್ಕಾರವು ತನಿಖೆಗೆ ಆದೇಶವನ್ನು ನೀಡುತ್ತದೆ ಅಂದರೆ ಏನು, ನೀಡ್ತಾ ಇದೆ ಅಂದರೆ ಏನು, ನೀಡಿದೆ ಅಂದರೆ ಏನು, ನೀಡಿತ್ತು ಅಂದರೆ ಏನು, ಇದು ನಮಗೆ ಮೊದಲು ಗೊತ್ತಾಗಬೇಕು. ಸರ್ವೋಚ್ಚ ನ್ಯಾಯಾಲಯವು ಇವತ್ತು ತನ್ನ ಒಂದು ಜಜ್ಮೆಂಟನ್ನು ಇವತ್ತು ಪ್ರಕಟಿಸ್ತದೆ ಅಂತ ಅಂದ್ಕೊಳ್ಳೋಣ ನಾವು. ಸೊ ಪ್ರಕಟಿಸುತ್ತದೆ ಅಂದರೆ ಏನು, ಆಲ್ರೆಡಿ ಪ್ರಕಟ ಮಾಡ್ತು ಅಂತಂದರೆ ಏನು, ನಿರ್ಣಯ ಮಾಡಿದರು ಅಂದರೆ ಏನು, ನಿರ್ಣಯ ಮಾಡುತ್ತಾರೆ ಅಂದರೆ ಏನು, ಇದು ನಮಗೆ ಮುಖ್ಯವಾಗಿ ಬರಬೇಕು. ಫಸ್ಟ್ ನಮಗೆ ಗೊತ್ತಾಗಬೇಕಾಗಿದ್ದು ಇದು, ಮಾಡುತ್ತಾರೆ, ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮಾಡ್ತಾ ಇದ್ದರು, ಮಾಡಿದರು, ಮುಂದೆ ಮಾಡುವರು, ಇವು ಎಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಸೆಕೆಂಡ್ ಸ್ಟೆಪ್ ಏನು, V1, V2, V3, V4, V5, ಇಲ್ಲೇ ನೀವು ಅಂದ್ಕೊಂಡಿರ್ತೀರಿ ಟೆನ್ಸ್ ಏನು ಬಂದೇ ಇಲ್ಲಲ್ಲ, ಬರದೇ ಇಲ್ಲ ಅಂಥೇಳಿ. ಟೆನ್ಸ್ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಈ V1, V2, V3, V4, V5 ನೀವು ಕಲೀರಿ. ಇದರಲ್ಲಿ ನಿಮಗೆ ಎಲ್ಲ ಬಂದುಬಿಡ್ತದೆ. ಫಾರ್ ಎಕ್ಸಾಂಪಲ್, ನೀವು ಹೌ ಟು ಯೂಸ್ ಈಸ್, ಆ್ಯಮ್, ಆರ್, ವಾಸ್, ವೇರ್, ಇವೆಲ್ಲ ನಿಮಗೆ ಬರ್ತದೆ. ಇವು ಮುಖ್ಯವಾಗಿ ನಮಗೆ ಬೇಕು. ಹ್ಯಾಸ್, ಹ್ಯಾವ್, ಹ್ಯಾಡ್, ಕ್ಯಾನ್, ಕುಡ್, ಶಾಲ್, ಶುಡ್, ಇವೆಲ್ಲ ನಿಮಗೆ ಯೂಸ್ ಮಾಡೋಕ್ಕೆ ಬಂತು ಅಂದರೆ V1 ಅಂದರೆ ಏನು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಬರೀತೀನಿ V1. ಫಾರ್ ಎಕ್ಸಾಂಪಲ್ ನೋಡಿ, ಕಮ್, ಇನ್ನೊಂದು ಕೇಮ್, ಮತ್ತೊಂದು V3 ಕಮ್, ನಾಲ್ಕನೇದ್ದು ಕಮಿಂಗ್, ಐದನೇದ್ದು ಕಮ್ಸ್. ಸೊ ಇವು ಐದೇ ಶಬ್ದ ಇಂಗ್ಲೀಷ್ನಲ್ಲಿ ಬರೋದು. ಈ ಐದು ಶಬ್ದಗಳನ್ನು ಈ ಎಲ್ಲ ಹೆಲ್ಪಿಂಗ್ ವರ್ಬ್ ಜೊತೆ ನೀವು ಚೆನ್ನಾಗಿ ಯೂಸ್ ಮಾಡಿಕ್ಕೆ ಬಂತು ಅಂತಂದರೆ ನಿಮಗೆ ಒಂದು ವಾಕ್ಯ ರಚನೆ ಮಾಡಲಿಕ್ಕೆ ಬರ್ತದೆ. ಅಂದರೆ ಗ್ರಾಮ್ಯಾಟಿಕಲಿ ನೀವು ಸೆಂಟೆನ್ಸನ್ನು ಮಾಡಬಹುದು. ಈಗ ಸರ್ಕಾರ ಆದೇಶಿಸಿತು ಅಂತ ಅಂದಾಗ ನಾವು ಅಲ್ಲಿ ಪಾಸ್ಟ್ ಟೆನ್ಸನ್ನೇ ಬಳಸಬೇಕು. ನಾವು ಅನ್ನೋವಿಂಗಲ್ಲಿ ನಾವೇನು ಮಾಡ್ತೇವೆ, ಪ್ರೆಸೆಂಟ್ ಟೆನ್ಸ್ ವರ್ಬನ್ನು ಯೂಸ್ ಮಾಡ್ತೇವೆ. ಈಗ ನಾನು ಎಮ್ ಎ ಇಂಗ್ಲೀಷ್ ಮುಗಿಸಿದ್ದೇನೆ ಅಂತ ಭಾಳ ಮಂದಿ ಕೇಳ್ರಿ, ಅಥವಾ ನಾನು ಎಮ್ ಎ ಹಿಸ್ಟ್ರಿ ಮುಗಿಸಿದ್ದೇನೆ ಅಂತ ಹೇಳಲಿಕ್ಕೆ ಅವರೇನಂತಾರೆ, ಐ ಆಮ್ ಕಂಪ್ಲೀಟೆಡ್ ಎಮ್ ಎ ಅಂತಾರೆ. ಇಟ್ ಇಸ್ ಎ ವೆರಿ ರಾಂಗ್ ಸೆಂಟೆನ್ಸ್. ಇಟ್ ಇಸ್ ಐ ಹ್ಯಾವ್ ಕಂಪ್ಲೀಟೆಡ್ ಎಮ್ ಎ.
ಸೊ ಐ ಎಮ್ ಎಲ್ಲಿ ಬರಬೇಕು, ಐ ಹ್ಯಾವ್ ಎಲ್ಲಿ ಬರಬೇಕು, ಐ ಕ್ಯಾನ್ ಎಲ್ಲಿ ಬರಬೇಕು, ದ ಗೌರ್ಮೆಂಟ್ ವಿಲ್ ಅಂತಂದರೆ ಏನು, ದ ಗೌರ್ಮೆಂಟ್ ಹ್ಯಾಸ್ ಅಂತಂದರೆ ಏನು, ದ ಗೌರ್ಮೆಂಟ್ ಕ್ಯಾನ್ ಅಂತಂದರೆ ಏನು, ದ ಗೌರ್ಮೆಂಟ್ ಮಸ್ಟ್ ಅಂದರೆ ಏನು, ದ ಗೌರ್ಮೆಂಟ್ ಶುಡ್ ಅಂತಂದರೆ ಏನು, ಇದು ನಿಮಗೆ ಅರ್ಥ ಆಯ್ತು ಅಂತಂದರೆ ಈ ಟ್ರಾನ್ಸ್ಲೇಷನ್ ನಿಮಗೆ ಯಾವುದೇ ಮಿಸ್ಟೇಕ್ ಆಗಲ್ಲ. ನಮಗೆ ಮಿಸ್ಟೇಕ್ ಇರಲಾರ್ದಕ್ಕೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಹೆಲ್ಪಿಂಗ್ ವರ್ಬನ್ನು ಎಲ್ಲಿ ಹಚ್ಚಿಕೊಂಡು ಆ ಸೆಂಟೆನ್ಸನ್ನು ಬರಿತೀವಿ, ಆ್ಯಂಡ್ ಇಟ್ ವಿಲ್ ಬಿ ಫುಲ್ ಆಫ್ ಎರರ್ಸ್. ಹಾಗಾಗದೇ ಇರೋದಕ್ಕೆ ಈ ವಿ ಒನ್ ಅನ್ನೋದನ್ನು ಕಲಿಬೇಕು. ಇಲ್ಲಿ ನೀವೇನು ಕಲಿತೀರಿ, ಈಗ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಇಂದು ಬರುತ್ತಾರೆ ಅಂತ ಹೇಳಬೇಕಾದ್ರೆ ಇದೇ ಶಬ್ದದಲ್ಲಿ ನಾವು ಬಳಸಬೇಕು, ಬೇರೆ ಯಾವುದೂ ಇಲ್ಲ. ಇಂಗ್ಲೀಷಲ್ಲಿ ಮುಖ್ಯ, ದ ಚೀಫ್ ಮಿನಿಸ್ಟರ್ ಕಮ್ಸ್ ಟುಡೇ. ಒಂದು ವೇಳೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅಂದಾಗ ದ ಚೀಫ್ ಮಿನಿಸ್ಟರ್ ಈಸ್, ಅಲ್ಲಿ ಈಸ್ ಬಂತು ವರ್ಬ್ ನಂಬರ್ 4, ಐ ಎನ್ ಜಿ ಬಂತು, ಈಸ್ ಕಮಿಂಗ್. ಇದು ವರ್ಬ್ ನಂಬರ್ 3, ದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ನಿಮಗೆ ಏನಾದ್ರು ಹೇಳಬೇಕಾಗಿತ್ತು ಅಂದರೆ ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಕಮ್. ನೋಡಿ, ಇಲ್ಲಿ ಹ್ಯಾಸ್ ಬಂತು, ಇಲ್ಲಿ ಈಸ್ ಬಂತು. ಇಲ್ಲಿ ಮುಖ್ಯಮಂತ್ರಿ ಬಂದರು ಅಂತ ಅಷ್ಟೇ ನೀವು ಹೇಳಬೇಕಾಗಿತ್ತು ಅಂದರೆ ದ ಚೀಫ್ ಮಿನಿಸ್ಟರ್ ಕೇಮ್. ಇದು ನಾವು ನಾನು ನಾವು ಅನ್ಬೇಕಾದ್ರೆ ನಾವು ವರ್ಬ್ ನಂಬರ್ 1 ಬಳಸ್ತೇವೆ. ಸೊ ನಿಮಗೆ ಬಂದರು, ಬಂದಿದ್ದಾರೆ, ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ, ಅಥವಾ ಬರೋದಿಲ್ಲ, ಬಂದಿಲ್ಲ, ಬರೋದೇ ಇಲ್ಲ ಅಂತ ನೀವು ಹೇಳಬೇಕಾಗಿತ್ತು ಅಂತಂದರೆ ಇದನ್ನು ಯೂಸ್ ಮಾಡಬೇಕು. ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ನಿಮಗೆ ಹೇಳ್ತೀನಿ ನಾನು, ಇವು ಕೂಡ ಭಾಳ ಇಂಪಾರ್ಟೆಂಟ್, ಡೂ, ಡಸ್ ಮತ್ತು ಡಿಡ್. ಇವು ಎಲ್ಲದರ ಜೊತೆಗೆ ನೀವು ನಾಟ್ ಅಂತ ಸೇರಿಸಿದಾಗ ಡು ನಾಟ್, ಡಸ್ ನಾಟ್, ಡಿಡ್ ನಾಟ್ ಅನ್ನೋದನ್ನು ಬರ್ತದೆ. ಈಗ ಕುಮಾರಸ್ವಾಮಿ ಬರೋದಿಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರೋದಿಲ್ಲ ಅಂತ ಅನ್ಬೇಕಾದ್ರೆ ನರೇಂದ್ರ ಮೋದಿ ಡಸ್ ನಾಟ್ ಕಮ್, ಐ ಡೋಂಟ್ ಕಮ್, ವಿ ಡಿಡ್ ನಾಟ್ ಕಮ್. ಡಸ್ ನಾಟ್ ಕಮ್ ಅಂದರೆ ಏನು, ಡು ನಾಟ್ ಕಮ್ ಅಂದರೆ ಏನು, ಡಿಡ್ ನಾಟ್ ಕಮ್ ಅಂದರೆ ಏನು ಅನ್ನೋದು ಗೊತ್ತಾಯ್ತು ಅಂತಂದರೆ ನಿಮಗೆ ವಾಕ್ಯಗಳ ರಚನೆ ಮಾಡಲಿಕ್ಕೆ ಬರ್ತದೆ. ಬರುತ್ತಾರೆ, ಹೀ ಕಮ್ಸ್, ಬರ್ತಾ ಇದ್ದಾರೆ, ಹೀ ಈಸ್ ಕಮಿಂಗ್, ಬಂದಿದ್ದಾರೆ, ಹೀ ಹ್ಯಾಸ್ ಕಮ್. ಸೊ ನಾವು, ಅವರು, ಅದು, ಇದು, ಒಂದು ಇಲಾಖೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಶಿಕ್ಷಣ ಇಲಾಖೆಯು 10,000 ಶಿಕ್ಷಕರನ್ನು ನೇಮಕ ಮಾಡಲಿದೆ. ಸೊ ವಿಲ್, ಇಟ್ ವಿಲ್ ಅಪಾಯಿಂಟ್ಸ್, ಅಪಾಯಿಂಟ್ ಮಾಡ್ತಾ ಇದೆ, ಇಟ್ ಈಸ್ ಅಪಾಯಿಂಟಿಂಗ್, ಅಪಾಯಿಂಟ್ ಮಾಡಿದೆ, ಇಟ್ ಹ್ಯಾಸ್ ಅಪಾಯಿಂಟೆಡ್, ಅಪಾಯಿಂಟ್ ಮಾಡಿತ್ತು, ಇಟ್ ಅಪಾಯಿಂಟೆಡ್. ಸೊ ಹೇಗೆ ಅನ್ನೋದನ್ನು ನಾವು ಈ ವಾಕ್ಯ ರಚನೆಯಲ್ಲಿ ನಮಗೆ ಬರ್ತದೆ. ಸೊ ದಟ್ ಈಸ್, ಇವೆಲ್ಲ ನಮ್ಗೆ ಗೊತ್ತಾದಮೇಲೆ ಫಸ್ಟಿಗೆ ಆಮೇಲೆ ಏನು ನೋಡ್ತೀವಿ ನಾವು, ಸಿಂಗಲ್ ಸೆಂಟೆನ್ಸನ್ನು ಮಾಡಲಿಕ್ಕೆ ಶುರು ಮಾಡಬೇಕು. ಒಮ್ಮೆ ನೀವು ಪ್ಯಾರಾಗ್ರಾಫ್ ನೋಡಿದರೆ ಆಗಲ್ಲ, ದಯವಿಟ್ಟು ಮಾಡಬಾರ್ದು, ಡಬಲ್ ಸೆಂಟೆನ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್, ನಾನು ಇಂದು ಬರುತ್ತೇನೆ, ಸರ್ಕಾರವು ಅಂತ ಒಂದು ಸೆಂಟೆನ್ಸ್ ಮಾಡಿ ನೀವು. ಸರ್ಕಾರವು ಹೊಸ ಯೋಜನೆಗಳನ್ನು ಬಿಡುಗಡೆ ಮಾಡುತ್ತಿದೆ, ಜೊತೆಗೆ ಮತ್ತೊಂದು ಇಲಾಖೆ ಅಂತ ಸೇರಿಸಿ ನೀವು ಡಬಲ್ ಸೆಂಟೆನ್ಸ್ ಮಾಡಿರಿ. ಅಲ್ಲೇ ಬೇರೆ ಬೇರೆ ಈಗ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳು ಬಿದ್ದಾಗ ಹಂಗೆ ಒಂದು 2 ಸೆಂಟೆನ್ಸ್ ಮಾಡಿ, 3 ಸೆಂಟೆನ್ಸ್ ಮಾಡಿ, 4 ಮಾಡಿ, 5 ಮಾಡಿ, ಆಮೇಲೆ ನೀವು ಏನು ಮಾಡ್ತೀರಾ, ಪ್ಯಾರಾಗ್ರಾಫಿಗೆ ಬರ್ರಿ. ಪ್ಯಾರಾಗ್ರಾಫಿಗೆ ಬಂದಾಗ ನಿಮಗೊಂದು ಐಡಿಯಾ ಸಿಗ್ತದೆ, ಅಲ್ಲಿ ಬಂದರು ಐತೋ, ಏನು ಬಂದಿದ್ದಾರೆ ಅಂತೈತೋ, ಆಗುತ್ತದೆ ಅಂತೇನೋ, ಆಗಿದೆ ಅಂತೈತೋ ನೋಡಬೇಕಾಗುತ್ತದೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವಾಗ ನೀವು ಇವು ಸಿಂಗಲ್ ಮತ್ತು ಡಬಲ್ ಸೆಂಟೆನ್ಸನ್ನು ಮಾಡಿದಾಗ, ನೀವು ಪ್ಯಾರಾಗ್ರಾಫನ್ನು ಮಾಡಿದಾಗ ನಿಮಗೆ ಎಲ್ಲಿ ಗ್ರಾಮೆಟಿಕಲ್ ಎರರ್ ಸಿಗೋದಿಲ್ಲ. ಗ್ರಾಮೆಟಿಕಲಿ ಎರರ್ ಆಗಬಾರ್ದು ಅಂತಂದರೆ ಇವು ಎಲ್ಲವುಗಳನ್ನು ನೀವು ಕಲೀಲೇಬೇಕು. ಈಸ್ ಎದಕ್ಕೆ ಬಳಸಬೇಕು, ಆ್ಯಮ್ ಎದಕ್ಕೆ ಬಳಸಬೇಕು, ಆರ್ ಎದಕ್ಕೆ ಬಳಸಬೇಕು, ಹ್ಯಾಸ್ ಅಂದರೆ ಏನು, ಹ್ಯಾಡ್ ಅಂದರೆ ಏನು, ಕ್ಯಾನ್ ಅಂದರೆ ಏನು, ಹ್ಯಾಡ್ ಅಂದರೆ ಏನು, ಇವು ಬಳಸಿದಾಗ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್, ನಾವು ಕೆಲವು ಪ್ರೂವರ್ಬ್ಗಳನ್ನು ಕೂಡ ನೋಡಬೇಕಾಗತ್ತೆ. ಯಾಕೆ ಅಂತ ನಾ ಪ್ರೂವರ್ಬ್ಸ್ ತೊಗೊಂಡಿದ್ದೀನಿ ಅಂದರೆ, ಟ್ರಾನ್ಸ್ಲೇಷನ್ ಅಂತಂದರೆ ಎಕ್ಸಾಕ್ಟ್ ಮಾಡಿದರೆ ಟ್ರಾನ್ಸ್ಲೇಷನ್ ಅಲ್ಲ, ಲಿಟ್ರಲ್ ಟ್ರಾನ್ಸ್ಲೇಷನ್ ಮತ್ತು ಥೆಮ್ಯಾಟಿಕ್ ಟ್ರಾನ್ಸ್ಲೇಷನ್ ಅಂತ ನಾ ಹೇಳ್ತೇವೆ. ಇಫ್ ಯು ಟ್ರಾನ್ಸ್ಲೇಟ್ ವರ್ಡ್ ಟು ವರ್ಡ್, ಇಟ್ ವಿಲ್ ಲೂಸ್ ಇಟ್ಸ್ ಮೀನಿಂಗ್. ಸೊ ಆ ಒಂದು ಭಾವ ಅರ್ಥ ಬರಬೇಕು ಅಲ್ಲಿ. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಾಬ್ಲಮ್ಸನ್ನು, ಗಾದೆ ಮಾತುಗಳನ್ನು ತೊಗೊಂಡ್ರಿ ಅಂತಂದಾಗ, ಫಾರ್ ಎಕ್ಸಾಂಪಲ್ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವು ಹೇಳ್ತೇವೆ. ಈಗ ಕೈ ಅಂದರೆ ಹ್ಯಾಂಡ್, ಬಾಯಿ ಅಂದರೆ ಮೌತ್, ಕರ್ಡ್ ಅಂದರೆ ಮೊಸರು, ಈ ಎಲ್ಲ ಶಬ್ದ ತೊಗೊಂಡು ನೀವು ಮಾಡಿದರೆ ಅರ್ಥ ಹೋಗಿಬಿಡ್ತದೆ. ನೀವು ಅಲ್ಲಿ ಏನು ಅರ್ಥ, ಅದು ಕೈ ಕೆಸರಾದರೆ ಬಾಯಿ ಮೊಸರು, ನೋ ಪೇನ್ಸ್ ನೋ ಗೇನ್ಸ್. ನೀವು ಕಷ್ಟ ಪಡೆದಿದ್ದರೆ ಸುಖ ಸಿಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ನೋ ಪೇನ್ಸ್ ನೋ ಗೇನ್ಸ್. ಈಗ ಒಂದು ಇನ್ನೊಂದು ಇಡಿಯಂ, ಸಾರಿ ಪ್ರೋವರ್ಬ್ ಇದೆ ಇಂಗ್ಲೀಷ್ನಲ್ಲಿ, ಆ್ಯನ್ ಅನ್ಸ್ಕಿಲ್ಡ್ ಮ್ಯಾನ್ ಬ್ಲೇಮ್ಸ್ ಹೀಸ್ ಟೂಲ್ಸ್. ನಿಮಗೆ ಇಂಗ್ಲೀಷ್ ಟು ಕನ್ನಡನೂ ಇರ್ತದೆ, ಕನ್ನಡ ಟು ಇಂಗ್ಲೀಷ್ ಇರ್ತದೆ. ಆ್ಯನ್ ಅನ್ಸ್ಕಿಲ್ಡ್ ಮ್ಯಾನ್ ಬ್ಲೇಮ್ಸ್ ಹೀಸ್ ಟೂಲ್ಸ್ ಅಂತ ನಿಮಗೆ ಕೊಟ್ಟರು ಅಂತಂದರೆ ಏನು ಮಾಡ್ತೀರಿ ಅಲ್ಲಿ? ಆ್ಯನ್ ಅನ್ಸ್ಕಿಲ್ಡ್ ಮ್ಯಾನ್ ಅಂದರೆ ಒಬ್ಬ ಕೌಶಲ್ಯ ಇರಲಾರ್ದಂಥ ವ್ಯಕ್ತಿ ತನ್ನ ಉಪಕರಣಗಳನ್ನು ಬೈತಾನೆ. ಬ್ಲೇಮ್ ಅಂದರೆ ಆಪಾದಿಸು, ಸ್ಕಿಲ್ ಟೂಲ್ಸ್ ಅಂದರೆ ಉಪಕರಣಗಳು, ಈ ರೀತಿ ಮಾಡೋದಲ್ಲ ಅಲ್ಲಿ. ಅಂದರೆ ಅರ್ಥ, ಕುಣಿಲಿಕ್ಕೆ ಬರಲಾರ್ದವನು ನೆಲ ಡೊಂಕಂತ ಹೇಳಿದ ಅನ್ಲಿಕ್ಕೆ ಆ್ಯನ್ ಅನ್ಸ್ಕಿಲ್ಡ್ ಮ್ಯಾನ್ ಬ್ಲೇಮ್ಸ್ ಹೀಸ್ ಟೂಲ್ಸ್ ಅಂತ ನಾವು ಹೇಳ್ತೇವೆ.
ಸಿಮಿಲರ್ಲಿ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತ ಹೇಳ್ತೀವಿ. ಇಲ್ಲಿ ಹುಟ್ಟು ಗುಣ ಅಂತಂದಾಗ ನೀವು ಕ್ವಾಲಿಟಿ ಆಫ್ ದ ಬರ್ತ್ ವಿಲ್ ನಾಟ್ ಬರ್ನ್ ಇವನ್ ಆಫ್ಟರ್ ಬರ್ನಿಂಗ್ ನೋ ದಿಸ್ ಈಸ್ ಕ್ವಾಲಿಟಿ ಆಫ್ ದ ಬರ್ತ್ ವಿಲ್ ನಾಟ್ ಬರ್ನ್ ಇವನ್ ಆಫ್ಟರ್ ಬರ್ನಿಂಗ್ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ. ಈ ಥರ ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಹೋದರೆ ಮೀನಿಂಗ್ ಬರೋದಿಲ್ಲ. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅನ್ನಲಿಕ್ಕೆ ಬಾರ್ನ್ ಹ್ಯಾಬಿಟ್ಸ್ ನೆವರ್ ಡೈ ಅಂತ ಒಂದು ಕಡೆ ಹೇಳಿದರೆ ವಾಟ್ ಈಸ್ ಬ್ರೆಡ್ ಇನ್ ದ ಬೋನ್ ವಿಲ್ ನೆವರ್ ಬಿ ಔಟ್ ಆಫ್ ದ ಫ್ಲೆಶ್ ಅಂತ ಹೇಳ್ತಾರೆ. ಸೊ ಇವೆಲ್ಲ ಗೊತ್ತಾಗಬೇಕು ಅಂದರೆ ನಮಗೆ ರೀಡಿಂಗ್ ಹ್ಯಾಬಿಟ್ ಭಾಳ ಇರಬೇಕು. ವಿ ಮಸ್ಟ್ ಕಂಟಿನ್ಯೂಸ್ಲಿ ಡೆವಲಪ್ ದ ಹಾಬಿ ಆಫ್ ರೀಡಿಂಗ್ ಆ್ಯಂಡ್ ರೀಡಿಂಗ್ ಹೆಲ್ಪ್ಸ್ ಯು ಟು ಗೆಟ್ ಮೆನಿ ವೊಕ್ಯಾಬ್ಯುಲರಿ ಮೋರ್ ವೊಕ್ಯಾಬ್ಯುಲರಿ ಆ್ಯಂಡ್ ಇಫ್ ಯು ಆರ್ ರಿಚ್ ಇನ್ ವೊಕ್ಯಾಬ್ಯುಲರಿ ಸೆಂಟೆನ್ಸಸ್ ವಿಲ್ ಕಮ್ ಟು ಯು ಡೆಫಿನೆಟ್ಲಿ ಯು ಕ್ಯಾನ್ ಪ್ರಿಪೇರ್ ವಿ ಕ್ಯಾನ್ ಫ್ರೇಮ್ ವಂಡರ್ಫುಲ್ ಸೆಂಟೆನ್ಸಸ್. ಈ ಒಂದು ಫಾರ್ಮ್ಯಾಟನ್ನು ನೀವು ಫಾಲೋ ಮಾಡಿದರೆ ಟ್ರಾನ್ಸ್ಲೇಷನ್ ಯಾವಾಗಲೂ ಡಿಫಿಕಲ್ಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ನೀವು ಈ ಒಂದು ಫಾರ್ಮ್ಯಾಟ್ನಲ್ಲಿ ಸ್ಟಡಿ ಮಾಡಿರಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ದಯವಿಟ್ಟು ಲಿಟ್ರಲ್ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದು ಎಕ್ಸಾಂಪಲ್ ನಾನು ಓದಿದ್ದೆ, ಶಿವಾಜಿಯ ಕಾಲದಲ್ಲಿ ಔರಂಗಜೇಬನ ಆಟ ನಡೆಯಲಿಲ್ಲ ಅಂತ ಅನ್ನಲಿಕ್ಕೆ ಒಂದು ಹುಡುಗ ಮಾಡಿದಂತೆ, ಇನ್ ದ ಲೆಗ್ಸ್ ಆಫ್ ಶಿವಾಜಿ ಔರಂಗಜೇಬ್ಸ್ ಪ್ಲೇ ವಾಸ್ ನಾಟ್ ವಾಕಿಂಗ್ ಅಂತ. ಶಿವಾಜಿಯ ಕಾಲದಲ್ಲಿ ಇನ್ ದ ಲೆಗ್ಸ್, ಕಾಲದಲ್ಲಿ ಅಂದ್ಕೊಳ್ಳೆ ಇನ್ ದ ಲೆಗ್ಸ್ ಆಫ್ ಶಿವಾಜಿ, ಔರಂಗಜೇಬ್ಸ್ ಪ್ಲೇ ಅವನ ಆಟ ಇದು ಅಲ್ಲ. ದಿಸ್ ಈಸ್ ನಾಟ್ ಟ್ರಾನ್ಸ್ಲೇಷನ್. ಸೊ ಔರಂಗಜೇಬ್ ಕುಡ್ ನಾಟ್ ಡೂ ಎನಿಥಿಂಗ್ ಡ್ಯೂರಿಂಗ್ ದ ರೀನ್ ಆಫ್ ಶಿವಾಜಿ. ಈ ಕುಡ್ ನಾಟ್ ಡೂ ಅಂದರೆ ಏನು, ಕೆನಾಟ್ ಡೂ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು ಅಂತಂದರೆ ನೀವು ವಿ ಒನ್, ವಿ ಟೂ, ವಿ ತ್ರೀ, ವಿ ಫೋರ್, ವಿ ಫೈವ್ ಕಲಿಬೇಕು. ಇವು ಜೊತೆ ಕಲ್ಕೋತ ಹೋದಾಗ ನಿಮಗೆ ಇವು ಎಲ್ಲ ಬಂದು ಭೇಟಿ ಆಗ್ತಾವೆ, ಇವು ಹೋಗೋದೇ ಇಲ್ಲ, ಮಿಸ್ ಆಗೋದೇ ಇಲ್ಲ. ಇವೆಲ್ಲ ಕಲಿಬೇಕು ಅಂತಂದರೆ ಇವು ಬೇಕೇ ಬೇಕು. ಇವು ಮೇನ್ ವರ್ಬ್ಸ್, ಇವು ಹೆಲ್ಪಿಂಗ್ ವರ್ಬ್ಸ್. ಸೊ ಇವುಗಳನ್ನು ನಾವು ಜಾಯ್ನ್ ಆಗಿ ಮಾಡಿದ ಕಲಿತಾಗ ಡೆಫಿನೆಟ್ಲಿ ನಮಗೊಂದು ಐಡಿಯಾ ಸಿಗ್ತದೆ. ಅವಾಗ ನಾವು ಬೇಕಾದನ್ನು ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಪಿ ಎಸ್ ಐ ಎಕ್ಸಾಮ್ ಬರೀತೇನೆ. ಐ ರೈಟ್ ಪಿ ಎಸ್ ಐ ಎಕ್ಸಾಮ್. ಬರಿತಾ ಇದ್ದೇನೆ, ಐ ಆಮ್ ರೈಟಿಂಗ್. ಬರೆದಿದ್ದೇನೆ, ಐ ಹ್ಯಾವ್ ರಿಟನ್. ಅವನು ಬರೀತಾನೆ, ಹೀ ರೈಟ್ಸ್. ಹಾಗೆಯೇ ರೈಟ್ಸ್ ಅಂದರೆ ಏನು, ರಿಟನ್ ಅಂದರೆ ಏನು, ರೈಟಿಂಗ್ ಅಂದರೆ ಏನು, ರೈಟ್ ಅಂದರೆ ಏನು, ರೋಟ್ ಅಂದರೆ ಏನು, ಇದು ಗೊತ್ತಾಯಿತು ಅಂತಂದರೆ ಟ್ರಾನ್ಸ್ಲೇಷನ್ ಯಾವ ಡಿಫಿಕಲ್ಟು ಅಲ್ಲ. ಮಾಡಬೇಕು ಅಂದರೆ ಮನಸ್ಸು ಮಾಡಬೇಕಷ್ಟೇ. ಐ ಹೋಪ್ ಯು ಅಂಡರ್ಸ್ಟುಂಡ್ ಮೈ ಪಾಯಿಂಟ್ಸ್. ಸೊ ಐ ವಿಲ್ ಗಿವ್ ಯು ಸ್ಟಿಲ್ ಮೋರ್ ಹಿಂಟ್ಸ್ ಆನ್ ಹೌ ಟು ಪರ್ಫೆಕ್ಟ್ಲಿ ವಿದೌಟ್ ಎನಿ ಎರರ್ ಗ್ರಾಮ್ಯಾಟಿಕಲಿ ಮೀನಿಂಗ್ ಬರುವ ಹಾಗೆ ಹ್ಯಾಂಗ್ ಮಾಡಬೇಕು ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.